ತೆರವುಗೊಳಿಸಿದ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ. ಬೆಳಗಾವಿ ಜಿಲ್ಲೆಯ ಪೀರ್ನವಾಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ವೀರಯೋಧ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಉದ್ದೇಶಪೂರ್ವಕವಾಗಿ ತೆರವುಗೊಳಿಸಿದ್ದಾರೆಂದು ಹುಕ್ಕೇರಿ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿಯ ಪೀರ್ನವಾಡಿಯಲ್ಲಿ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ರಾಜಕೀಯ ದುರುದ್ದೇಶದಿಂದ ತೆರವುಗೊಳಿಸಿದ್ದಾರೆ, ಇದು ಖಂಡನೀಯ ಎಂದು ಸಂಗೊಳ್ಳಿ ರಾಯಣ್ಣ ಯುವ ಜಾಗೃತಿ ವೇದಿಕೆ ಆರೋಪಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಯದರ್ಶಿ ಮಾತನಾಡಿದರು. ಸಮಸ್ತ ರಾಯಣ್ಣ ಬಳಗ ವತಿಯಿಂದ ಮೊನ್ನೆ ನಡೆದಿರತಕ್ಕಂಥ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಪೀರನವಾಡಿ ಪಟ್ಟಣದಲ್ಲಿ ಆಗಸ್ಟ್ 15/8/2020 ರಾಯಣ್ಣನ ಬಳಗ ಅಭಿಮಾನಿಗಳಿಂದ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು. ಆ ದಿವಸ ಪೊಲೀಸ್ ಇಲಾಖೆಯವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಯುವಕರಿಗೆ ಹೇಳಿದೆ ಆ ಮೂರ್ತಿ ತೆಗೆದುಕೊಂಡು ಹಾಗೂ ಅದ್ರ ಜೊತೆ ಇರುವಂತಹ ರಾಷ್ಟ್ರ ಧ್ವಜಕ್ಕೆ ತೆಗೆಯದೆ ಅದನ್ನು ಕೂಡ ತೆಗೆದುಕೊಂಡು ಸ್ಟೇಷನ್ಗೆ ಹೋಗಿ ರಾಯಣ್ಣನಿಗೆ ದೇಶಪ್ರೇಮಿ ರಾಯಣ್ಣನಿಗೆ ಅಪಮಾನ ಮಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಈಗ ರಾಯಣ್ಣನ ಮೂರ್ತಿಯವರು ಪುನರ್ ಪ್ರತಿಷ್ಠಾಪನೆ ಮಾಡಬೇಕಂತ ನಮ್ಗೆ ಆಗ್ರಹಿಸ್ತೇವೆ. ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂತ ತೆಗೆದವರು ರಾಜ್ಯ ಸರ್ಕಾರ ಹೊತ್ತಿಂದ್ರು. ರಾಜ್ಯ ಸರ್ಕಾರಕ್ಕೆ ನಮ್ಮ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಅಂತಂದ್ರೆ ಅದು ದೇಶಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣವರ ಮೂರ್ತಿಯನ್ನು ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತ ನಮ್ದು ಎಲ್ಲರದು ಮನವಿ ಮಾಡ್ಲಿಕ್ಕಂತಂದ್ರೆ ರಾಜ್ಯ ಮೂಲೆಯಿಂದ ಎಲ್ಲ ತೆರವುಗೊಳಿಸೋಕೆ ಉದ್ದೇಶ ಅಂತಂದ್ರೆ ಅಲ್ಲಿ ರಾಜಕೀಯ ವೈಷಮ್ಯದಿಂದ ತೆರವುಗೊಳಿಸಿದ್ರು. ವೀರಪ್ಪ ಕುಮಾರ್ ನಂತರ ಮಾತನಾಡಿದ ಸುಪ್ರೀತ್ ಚಂದರ್ಗಿ, ಸರ್ಕಾರ ಉದ್ದೇಶಪೂರ್ವಕ ತೆರವುಗೊಳಿಸಿದ ಮೂರ್ತಿಯನ್ನು ಕೂಡಲೇ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು, ಇಲ್ಲದಿದ್ದರೆ ರಾಜ್ಯದ ರಾಯಣ್ಣನ ಅಭಿಮಾನಿಗಳು ಹೋರಾಟದ ಹಾದಿ ಹಿಡಿಯಬೇಕಾದೀತು ಎಂದು ಸಂಗೊಳ್ಳಿ ರಾಯಣ್ಣ ಯುವ ಜಾಗೃತಿ ವೇದಿಕೆ ಎಚ್ಚರಿಕೆ ನೀಡಿದರು. ನಮ್ಮ ಬೀರಪ್ಪ ಅವರು ಹೇಳಿದ್ದಾರೆ ಈಗಾಗಲೇ, ಇದನ್ನು ಅಭಯ್ ಪಾಟೀಲ್ ಅವರು ಮತ್ತು ರಾಜಕೀಯ ಎಲ್ಲ ವ್ಯಕ್ತಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಆದಂತಹ ರಮೇಶನ ಜಾರಕಿಹೊಳಿ ಅವರು ಎಲ್ಲರೂ ಇದನ್ನು ಒಂದ್ ಸ್ವಲ್ಪ ತಲೆಯಾಗಿ ತಗೊಂಡು ಇದನ್ನು ಮೂರ್ತಿ ಮರು ಪ್ರತಿಷ್ಠಾಪನೆ ಮಾಡ್ಬೇಕಂದು ಇಲ್ಲಿ ಹೇಳ್ತಾವು. ಈಗ ನಾವು ಜಿಲ್ಲಾಧಿಕಾರಿ ಕಡೆ ಮನೆ ಹೋಗಿದ್ದೀವಿ, ಅವ್ರ 4 ದಿವಸ ಟೈಮ್ ಕೊಡ್ರಿ ನಾವು ಮಾಡ್ತಾವ ಅಂತ ಹೇಳಿದಾರು. 4 ದಿವಸ ಈಗಾಗಲೇ ನಾವು ಟೈಮ್ ಕೊಟ್ಟಿದ್ದೀವಿ, 4 ದಿವಸದಾಗ ಏನಾದರೂ ಮಾಡ್ರಿಕ ಹೊಳ್ಳಿ ಇದು ತೀವ್ರವಾಗಿ ದೊಡ್ಡ ಹೋರಾಟ ಆಗ್ತೈತ್ರಿ. ಇದು ಬೆಳಗಾವಿ ಇದ್ದಾಗ ಎಲ್ಲ ಜಿಲ್ಲೆ ಕಡೆಯಿಂದ ಕರ್ನಾಟಕ ಕಡೆಯಿಂದ ಎಲ್ಲ ಜನ ಕೂಡಿ ಭಾಳ ದೊಡ್ಡ ಹೋರಾಟವನ್ನು ಮಾಡಲಾಗುತ್ತೆ. ಸುಪ್ರೀತ್ ಚಂದ್ರಿಗೆ ಗುಡ ಹುಕ್ಕೇರಿ. ಹುಕ್ಕೇರಿ ಕೋರ್ಟ್ ಸರ್ಕಲ್ದಿಂದ ಕಾಲ್ನಡಿಗೆ ಮೂಲಕ ರಾಯಣ್ಣನ ಘೋಷಣೆ ಹಾಕುತ್ತಾ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಅಶೋಕ್ ಗುರಾನಿ ಮಾತನಾಡಿ, ಮುಂದಿನ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಒಪ್ಪಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ವೇದಿಕೆ ಅಧ್ಯಕ್ಷ ಹಾಲು ಗಡದವರ್, ಉಪಾಧ್ಯಕ್ಷ ಮಾರುತಿ ಉದ್ದವಗೋಳ್, ಕಾರ್ಯಾಧ್ಯಕ್ಷ ಬಾಬು ಕುಬಾನ್ಗೋಳ್, ಚೇತನ್ ಹೆಗಡೆ, ಅಶೋಕ್ ಹೆಗಡೆ, ಶಿವು ಮಗದುಂ, ವಿಜಯ್ ಗಾವಡಿ, ಶಂಕರ್ ಗೋಟುರೆ, ನಾಗೇಂದ್ರ ಬಂತಿ, ಭೀಮಸಿ ಗೋರಖನಾಥ್ ಸೇರಿದಂತೆ ರಾಯಣ್ಣನ ಅಭಿಮಾನಿಗಳು ಉಪಸ್ಥಿತರಿದ್ದರು.